ಹಂಬ ಹಂಬ ರಂಬ ರಂಬ ಕಂಬ ಕಂಬ ದುಂಬ ದುಂಬ ಬುಂಬ ಬುಂಬ ಬಂಬ ಬಂಬ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ವಾಟ್ ಇಫ್ ಸೀಸನ್ 2 ನ 6ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಬಂದಿರೋ ಎಪಿಸೋಡ್ಗಳ ಕಥೆಯನ್ನು ನೀವೇನು ತಿಳ್ಕೊಂಡಿಲ್ಲ ಅಂತಂತೇಳಿದ್ರೆ, ವಾಟ್ ಇಫ್ ಸೀಸನ್ 2 ಪ್ಲೇಲಿಸ್ಟನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಅಲ್ಲೋಗಿ ಕತೆ ತಿಳ್ಕೊಂಡು ಬರ್ಬೋದು. ಇನ್ನು ಈ ಎಪಿಸೋಡ್ನ ಕತೆ ಏನಪ್ಪ ಅಂತಂತೇಳಿದ್ರೆ, ವಾಟ್ ಇಫ್ ಕಹೋರಿ ರೀಶೇಪ್ ದ ವರ್ಲ್ಡ್ ಅಂತೇಳಿ. ಅಂದರೆ ಈ ಕಹೋರಿ ಕ್ಯಾರೆಕ್ಟ್ರು MCUನಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕಾಮಿಕ್ಸಲ್ಲೆಲ್ಲ ಈ ಕ್ಯಾರೆಕ್ಟ್ರು ಇಲ್ಲವೇ ಇಲ್ಲ, ಈ ವಾಟ್ ಇಫ್ ಸೀರೀಸ್ನಲ್ಲೇ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ನಾನೇನೋ ಈ ಎಪಿಸೋಡ್ಗೋಸ್ಕರ ತುಂಬ ಕಾಯ್ತಾ ಇದ್ದೆ, ಆದರೆ ಈ ಎಪಿಸೋಡ್ನ ನನ್ನ ಮಲ್ಟಿಪಲ್ ಟೈಮ್ಸ್ ನೋಡೋ ಥರ ಮಾಡಿಬಿಡ್ತು. ಅದರಲ್ಲೂ ಒಂದ್ಸರಿ ವಿಜುವಲ್ಸ್ಗಾಗಿ ನೋಡಿದರೆ, ಇನ್ನೊಂದ್ಸರಿ ಬರೀ ಸಬ್ಟೈಟಲ್ಗಳನ್ನೇ ನೋಡ್ತಾ ಕೂರೋದಾಯ್ತು. ಮತ್ತು ಇನ್ನೇನು ಮಾಡೋದು ಗುರುವೆ, ಇಡೀ ಎಪಿಸೋಡ್ನ ಕತೆನೇ ಒಂದು ಟ್ರೈಬ್ ಪೀಪಲ್ನ ಲೋಕಲ್ ಲ್ಯಾಂಗ್ವೇಜ್ ಮತ್ತು ಸ್ಪ್ಯಾನಿಷ್ ಭಾಷೆನಲ್ಲಿ ಇದೆ. ನಾವು ನಾರ್ಮಲ್ಲಾಗಿ ಇಂಗ್ಲೀಷ್ ಸೀರೀಸು ಫಿಲಮ್ಗಳನ್ನೇ ಸಬ್ಟೈಟಲ್ ಆನ್ ಮಾಡ್ಕೊಂಡು ನೋಡೋರು, ಅಂಥದ್ರಲ್ಲಿ ಒಂದು ಎಪಿಸೋಡ್ ಪೂರ್ತಿನೇ ಗುರುತು ಪರಿಚಯ ಇಲ್ಲದಿರೋ ಭಾಷೆನಲ್ಲೆಲ್ಲ ತೋರಿಸ್ಬಿಟ್ರೆ ಇನ್ನೇನು ಕತೆ? ಓಕೆ, ಇನ್ನು ಕತೆ ಕಡೆ ಬರೋಣ. ಆ್ಯಕ್ಚುಲಿ ಈ ಸ್ಟೋರಿನೇ ಸ್ವಲ್ಪ ಡಿಫ್ರೆಂಟಾಗಿ ಇಡೀ ನಮ್ಮ ಇನ್ಫಿನಿಟಿ ಸಾಗದಲ್ಲೇ ಟ್ರಾವೆಲ್ ಮಾಡುವಂಥ ಸ್ಪೇಸ್ ಸ್ಟೋನ್ ಟೆಸರಾಕ್ಟ್, ಅದರ ವಸ್ತುಸ್ಥಿತಿ ಬೇರೆ ಯೂನಿವರ್ಸ್ನಲ್ಲಿ ಏನಾದರೂ ಚೇಂಜ್ ಆದರೆ ಏನಾಗುತ್ತೆ ಅನ್ನೋದ್ರ ಥರ ಇತ್ತು. ಆ್ಯಕ್ಚುಲಿ ಈ 616 ಯೂನಿವರ್ಸ್ನಲ್ಲಿ ಆಸ್ಗಾರ್ಡ್ನಲ್ಲಿ ಇರಬೇಕಾಗಿದ್ದಂಥ ಟೆಸರಾಕ್ಟನ್ನು ಶತ್ರುಗಳ ಕಾಟ ಜಾಸ್ತಿ ಅಂತಂತೇಳಿ ಒಡಿನ್ ತಗೊಂಡೋಗಿ ಭೂಮಿ ಮೇಲಿನ ಟ್ರಾನ್ಸ್ಬರ್ಗ್ ಅನ್ನೋ ಒಂದು ಹಳ್ಳಿನಲ್ಲಿ ಇಟ್ಟಿರ್ತಾನೆ. ಅದನ್ನು ನಮಗೆ ಕ್ಯಾಪ್ಟನ್ ಅಮೆರಿಕಾ ಫಸ್ಟ್ ಸಿನಿಮಾದಲ್ಲಿ ತೋರಿಸಿದ್ರು. ಆದರೆ ಈ ಯೂನಿವರ್ಸ್ನಲ್ಲಿ ಒಡಿನ್ ಆ ಥರ ಮಾಡಿಲ್ಲ. ರ್ಯಾಗ್ನರಾಕ್ ಈವೆಂಟ್ ನಡೆಯೋವರೆಗೂ ಆ ಟೆಸರಾಕ್ಟನ್ನು ಅಲ್ಲೇ ಇಟ್ಕೊಂಡಿರ್ತಾನೆ. ಅದೇ ಥರ ಯಾವಾಗ ಸರ್ಟರ್ ಬಂದುಬಿಟ್ಟು ಅವನ ಕತ್ತಿನ ಚುಚ್ಚುವಾಗ ಟೆಸರಾಕ್ಟನ್ನು ಅಡ್ಡ ಕೊಟ್ಬಿಡ್ತಾನೆ. ಇಲ್ಲಿ ಸರ್ಟರು ಸ್ವಲ್ಪ ಬಲವಾಗಿ ಚುಚ್ಚಿದ ಅಂತ ಕಾಣಿಸುತ್ತೆ. ಆ ಟೆಸರಾಕ್ಟು ಕ್ರ್ಯಾಕ್ ಆಗಿ ಹೋಗ್ಬಿಡುತ್ತೆ. ಇಡೀ ಆಸ್ಗಾರ್ಡು ಡೆಸ್ಟ್ರಾಯ್ ಆಗಿದ್ದಲ್ಲದೆ ಆ ಟೆಸರಾಕ್ಟು ಭೂಮಿಗೆ ಬಂದುಬಿಟ್ಟು ಒಂದು ಸರೋವರದೊಳಗಡೆ ಬಿದ್ದ್ಬಿಡುತ್ತೆ. ಮೊದಲೇ ಟೆಸರಾಕ್ಟು ಒದೆ ತಿಂದು ತೂತ ಆಗಿರುತ್ತೆ. ಹಂಗಾಗಿ ಅದರಲ್ಲಿದ್ದಂಥ ಇನ್ಫಿನಿಟಿ ಸ್ಟೋನ್ ಅಂದರೆ ಸ್ಪೇಸ್ ಸ್ಟೋನ್ನ ಎನರ್ಜಿ ಎಲ್ಲ ಆ ಲೇಕ್ಗೆ ಬಂದ್ಬಿಡುತ್ತೆ. ಆ ಸರೋವರದೊಳಗೆ ಹೋದವರ್ಯಾರು ಕೂಡ ವಾಪಸ್ ಬತ್ತಿರೋದಿಲ್ಲ. ಅವರೆಲ್ಲ ಸ್ಕೈವರ್ಡ್ಗೆ ಸೇರ್ಕೊಳ್ತಾ ಇರ್ತಾರೆ, ಮತ್ತು ಅವ್ರಿಗೆ ವಿಶೇಷವಾಗಿರುವಂಥ ಪವರ್ಸ್ಗಳು ಸಿಗ್ತಾ ಇರ್ತವೆ, ಅಂದರೆ ಸ್ಪೀಡು, ಸ್ಟ್ರೆಂತು, ಟೆಲಿಕೆನಿಸಿಸ್ಸು ಈ ಥರದವು. ಈ ಸರೋವರಕ್ಕೆ ಇಂಥ ತಾಕತ್ತಿದೆ ಅಂತಂತೇಳಿ ಗೊತ್ತಾದಾಗ ಸುತ್ತಮುತ್ತಲಿನ ದೇಶಗಳೆಲ್ಲ ಆ ಜಾಗದ ಮೇಲೆ ಮುತ್ತಿಗೆ ಹಾಕಿ ವಶಪಡಿಸ್ಕೊಳ್ಳೋದಕ್ಕಂತೇಳಿ ನೋಡ್ತಾರೆ. ಆದರೆ ಅಲ್ಲಿರುವಂಥ ಟ್ರೈಬ್ ಪೀಪಲ್ಸ್ಗಳು ಹೋರಾಟ ಮಾಡಿ ತಡೆದು ಅದನ್ನು ಮುಚ್ಚಿಟ್ಟು ಅದೊಂದು ಶಾಪಗ್ರಸ್ತ ಜಾಗ ಅಂತಂತೇಳಿ ಕರೆದು ಅಲ್ಲಿಗೆ ಯಾರು ಹೋಗದೇ ಇರೋ ರೀತಿ ಆ ಶಾಪಗ್ರಸ್ತ ಸರೋವರನ ಹುಡುಕೊಂಡೋದವ್ರನ್ನ ಅದು ನುಂಗಾಕುತ್ತೆ ಅಂತನ್ನೋ ಕತೆಯೆಲ್ಲ ಕಟ್ಟಿ ಜನಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆದರೆ ಈಗಲೂ ಕೂಡ ಸ್ಪೇನ್ನಂತಹ ದೇಶಗಳು ಅದನ್ನು ಫೌಂಟೇನ್ ಆಫ್ ಯೂತ್ ಅಂತ ನಂಬಿ ಅದನ್ನು ಹುಡುಕ್ತಾ ಇರ್ತಾರೆ. ಅಂದರೆ ಫೌಂಟೇನ್ ಆಫ್ ಯೂತ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂತೇಳಿದ್ರೆ ಯುರೋಪಿಯನ್ನ ಹಳೆ ಕತೆಗಳಲ್ಲಿ ಇದ್ರ ಉಲ್ಲೇಖ ಇದೆ. ಈ ಫೌಂಟೇನ್ನ ನೀರನ್ನ ಕುಡಿದ್ರೆ ಅಥವಾ ಅದರಿಂದ ಸ್ನಾನ ಮಾಡಿದ್ರೆ ಅವರು ಶಾಶ್ವತವಾಗಿ ಯೂತ್ ಆಗಿರ್ತಾರೆ ಅಂತ. ಅಂಥದ್ರಲ್ಲಿ ಈ ಪ್ಲೇಸ್ನ ಸುತ್ತಮುತ್ತ ಇರುವಂಥ ಜಾಗ ಆ ಟ್ರೈಬ್ ಪ್ರದೇಶವನ್ನೆಲ್ಲ ಸ್ಪೈನ್ ದೇಶ ಆಕ್ರಮಿಸ್ಕೊಂಡಿರುತ್ತೆ. ಆ ಟೈಮಲ್ಲಿ ಕಹೋರಿ ಮತ್ತು ಅವರ ಬುಡಕಟ್ಟು ಜನಾಂಗದವರ ಸುತ್ತಮುತ್ತ ನಡೆಯುವಂಥ ಕಥೆನೇ ಇದು. ಇದೇ ರೀತಿ ಒಂದು ದಿನ ಕಹೋರಿ ಮತ್ತು ಅವಳ ತಮ್ಮ ವಹತ ಇಬ್ಬರೂ ಆಟಾಡಿಕೊಂಡು ಅವರ ಹಳ್ಳಿಯಿಂದ ದೂರ ಬರ್ತಾರೆ. ಅವ್ರು ಬಂದು ಸೇರ್ಕೊಳ್ಳೋದು ಅವ್ರ ಪೂರ್ವಜರೆಲ್ಲ ಏನು ಹೇಳ್ತಾ ಇದ್ರಲ್ಲ ಶಾಪಗ್ರಸ್ತ ಭೂಮಿ ಅಂತಂತೇಳಿ ಅಲ್ಲಿಗೆ. ಈ ಜಾಗ ಒಳ್ಳೇದಲ್ಲ ಅಂತಂತೇಳ್ಬಿಟ್ಟು ನಮ್ಮ ದೊಡ್ಡವರೆಲ್ಲ ಹೇಳ್ತಿದ್ರಲ್ಲ ಬೇಡ ಹೋಗೋಣ ಅಂತಂತೇಳ್ಬಿಟ್ಟು ಅವಳು ತಮ್ಮ ಕರಿತಾನೆ. ಆದರೆ ಅವರಿಬ್ರು ಏನಾಗಲ್ಲ, ಆ ಲೇಕನ್ನು ನೋಡ್ಕೊಂಡು ಹೋಗೋಣ ಸಾಕು ಅಂತಂತೇಳ್ಬಿಟ್ಟು ಹೋಗ್ತಾರೆ. ಆದರೆ ಅಲ್ಲಿ ಯಾವುದೋ ಒಂದು ಗೊಚ್ಚಗುಂಡಿನ ನೋಡಿಕೊಂಡು ವಾಪಸ್ ಹೋಗ್ತಾರೆ. ಅವ್ರು ವಾಪಸ್ ಬರೋಷ್ಟೊಳಗಡೆ ಅವ್ರ ಗ್ರಾಮಕ್ಕೆ ಸ್ಪ್ಯಾನಿಷ್ ಸೋಲ್ಜರ್ಗಳು ಅಟ್ಯಾಕ್ ಮಾಡಿಬಿಟ್ಟಿರ್ತಾರೆ. ಅವ್ರು ಹುಡುಕೊಂಬಂದಿರೋದು ಕೂಡ ಅದೇ ಸರೋವರನ. ಇಂಥ ಟೈಮಲ್ಲಿ ಕಹೋರಿ ಮತ್ತು ಅವಳ ತಮ್ಮ ಮತ್ತೆ ತಪ್ಪಿಸ್ಕೊಳ್ಬೇಕು ಅಂತಂತೇಳ್ಬಿಟ್ಟು ಅದೇ ಕಾಡಿನ ಹಾದಿಯಲ್ಲಿ ಓಡ್ತಾ ಬರ್ತಿರ್ತಾರೆ. ಒಂದು ಗುಂಡಿಯಲ್ಲಿ ಬಿದ್ದು ಆ ಗುಹೆ ಒಳಗಡೆ ಓಡ್ತಾರೆ. ಅವಾಗ ಅವ್ರಿಗೆ ಆ ನಿಜವಾದ ಸರೋವರ ಕಾಣಿಸುತ್ತೆ. ಅಲ್ಲಿಗೆ ಆ ಸೋಲ್ಜರ್ಗಳು ಬಂದು ಕೂಡ ಅವ್ರನ್ನ ಹಿಡ್ಕೊಳ್ಳೋ ಅಂಥ ಟೈಮಲ್ಲಿ ಕಹೋರಿ ಅವ್ರನ್ನ ಫೇಸ್ ಮಾಡೋದಕ್ಕಂತೇಳಿ ನೋಡ್ತಾಳೆ. ಆದರೆ ಒಬ್ಬ ಸೋಲ್ಜರು ಗನ್ನಿಂದ ಅವಳ ಭುಜಕ್ಕೆ ಶೂಟ್ ಮಾಡಿ ಆ ನೀರೊಳಗೆ ಕೆಡವೆ ಬಿಡ್ತಾನೆ ಅಷ್ಟೇ. ಅವಳು ಬಂದುಬಿಟ್ಟು ಸ್ಕೈವರ್ಡ್ಗೆ ಬೀಳ್ತಾರೆ. ಅಲ್ಲಿ ಅವಳಿಗೆ ಅಥಾರಕ್ಸ್ ಅನ್ನೋನೊಬ್ಬ ಪರಿಚಯ ಆಗ್ತಾನೆ. ಅಲ್ಲಿನ ಜನಗಳ ಹತ್ರ ಇರುವಂಥ ಪವರ್ಸು ಆ ಜಾಗಕ್ಕಿರುವಂಥ ವಿಶೇಷತೆ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಆದರೆ ಕಹೋರಿಗೆ ವಾಪಸ್ಸು ಅವಳ ಪ್ರಪಂಚಕ್ಕೆ ಬರೋ ಚಿಂತೆ, ಯಾಕಂದರೆ ಅವಳ ಜನಗಳ ಮೇಲೆ ರಾಕ್ಷಸರ ಥರ ಸ್ಪ್ಯಾನಿಷ್ ಸೋಲ್ಜರ್ಗಳು ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲೂ ಅವಳ ತಮ್ಮ ಅವ್ರ ಹತ್ರ ಸಿಗಾಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಹೋಗಿ ಅವನನ್ನು ಕಾಪಾಡಬೇಕು ಅನ್ನೋ ಆಸೆಯಲ್ಲಿ
ಅವಳಿಗಿರೋ ಪವರ್ಗಳನ್ನೆಲ್ಲ ಸರಿಯಾಗಿ ಯೂಸ್ ಮಾಡೋದನ್ನು ಬೇಗ ಬೇಗ ಕಲಿತಾ ಇರ್ತಾಳೆ. ಅಂದರೆ ಮುಂಚೆನೆ ಹೇಳ್ದಂಗೆ ಅವ್ರಿಗಿರುವಂಥ ಫಿಸಿಕಲ್ ಪವರನ್ನು ಯೂಸ್ ಮಾಡೋದು, ಟೆಲಿಕೆನೆಸಿಸನ್ನು ಯೂಸ್ ಮಾಡೋದು, ಅವ್ರಿಗಿರೋ ಸ್ಪೀಡನ್ನೆಲ್ಲ ಸರಿಯಾಗಿ ಬಳಸ್ಕೊಳ್ಳೋದು, ಈ ಥರ ಇದಕ್ಕೆಲ್ಲ ಆತಾರಕ್ಸ್ ಅವಳಿಗೆ ಹೆಲ್ಪ್ ಮಾಡಿ ಅವಳನ್ನ ಟ್ರೈನ್ ಮಾಡ್ತಾ ಇರ್ತಾನೆ. ಆದರೆ ಅದೇ ಟೈಮ್ಗೆ ಎಲ್ಲರೂ ಕೂಡ ಹಂಟಿಂಗಿಗೆ ಹೊರಡ್ತಾರೆ. ಅಂದರೆ ಬಂಡೆ ಕಲ್ ಥರ ಇರುವಂಥ ಗೂಳಿಗಳು, ಆ ಗೂಳಿಗಳ ಮೇಲೆ ಒಂದು ನೀಲಿ ಹಣ್ಣು ಬೆಳೆದಿರುತ್ತೆ, ಅದು ಕೂಡ ನೋಡೋದಕ್ಕೆ ಕಲ್ ಥರನೇ ಇರುತ್ತೆ. ಆ ಗೂಳಿಗಳನ್ನು ಓಡಾಡಿಸ್ಕೊಂಡು ಸ್ಟಂಟ್ ಮಾಡಿ ಆ ಗೂಳಿಗಳ ಮೇಲಿರುವಂಥ ಹಣ್ಣುಗಳನ್ನು ಕಿತ್ಕೊಂಡು ಬರಬೇಕು. ಅಲ್ಲಿ ಎಲ್ರಿಗಿನ್ನ ತುಂಬ ಜಾಸ್ತಿ ಹಣ್ಣುಗಳನ್ನು ಕಹೋರಿನೇ ಗ್ಯಾದರ್ ಮಾಡ್ತಾಳೆ. ಅದೇ ಖುಷಿಗೆ ಅಲ್ಲಿನ ಜನಗಳೆಲ್ಲ ಅವತ್ತಿನ ನೈಟ್ ಸೇರ್ಕೊಂಡ್ಬಿಟ್ಟು ಪಾರ್ಟಿ ಮಾಡ್ತಾ ಇರ್ತಾರೆ, ಕುಣಿದಾಡ್ತಾ ಇರ್ತಾರೆ. ಅದೇ ಥರ ಪ್ಯಾರಲಲ್ ಆಗಿ ಅವಳ ಹೋಮ್ ಯೂನಿವರ್ಸ್ನಲ್ಲಿ ಆ ಲೇಖನ್ನು ನೋಡಿದ್ದಂಥ ಸೋಲ್ಜರು ಅವಳ ತಮ್ಮನ್ನ ಹಿಡ್ಕೊಂಬಂದು ಅವ್ರ ಲೀಡರ್ ಆಗಿರುವಂಥ ರೋಟ್ರಿಗೋ ಅಲ್ಫಾನ್ಸೋ ಗಂಜಲು ಹತ್ರ ತಂದು ನಿಲ್ಲಿಸ್ತಾರೆ. ಅಯ್ಯಯ್ಯಪ್ಪ, ಈ ಹೆಸರು ತುಂಬ ಉದ್ದ ಆಯಿತು, ಇವನ ಹೆಸರನ್ನ ಬರೀ ಗಂಜಲು ಅಂತಂತ ಹೇಳ್ಬಿಟ್ಟು ಕರೆಯೋಣ. ಈ ಗಂಜಲುಗೆ ಅವಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸರಿ, ಆ ಲೇಕ್ ಎಲ್ಲಿದೆ ಹೋಗಿ ನೋಡಿ ಪರೀಕ್ಷೆ ಮಾಡೇಬಿಡೋಣ ಅಂತಂತ ಹೇಳ್ಬಿಟ್ಟು ಒಂದಷ್ಟು ಜನ ಸೋಲ್ಜರ್ಸ್ನೆಲ್ಲ ಕರ್ಕೊಂಡೋಗಿ ಯಾರ್ಯಾರಿಗೆಲ್ಲ ಇಮ್ಮಾರ್ಟಿಲಿಟಿ ಬೇಕೋ ಅವರೆಲ್ಲರೂ ಈ ಸರೋವರದೊಳಗೆ ಇಳಿದುಬಿಟ್ಟು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ ಅಂತ ಹೇಳ್ಬಿಟ್ಟು ಬಿಡ್ತಾನೆ. ಅದರಲ್ಲಿ ಒಬ್ಬರು ಉಳಿದಂಗೆ ಎಲ್ಲರೂ ಕೂಡ ಆ ನೀರೊಳಗೆ ಮುಳುಗಿ ಮಾಯಾಗೋಗ್ತಾರೆ. ಓ, ಈ ಜಾಗ ಯಾಕೋ ಸರಿ ಇಲ್ಲ, ಮುಂಚೆನೆ ಹೇಳ್ದಂಗೆ ಇದೊಂದು ಶಾಪಗ್ರಸ್ತ ಸರೋವರನೇ ಆಗಿರಬೇಕು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತಂತೇಳಿ ಅಲ್ಲಿನ ಟ್ರೈಬ್ ಪೀಪಲ್ಸ್ಗಳನ್ನೆಲ್ಲ ಗುಲಾಮ್ರ ಥರ ಶಿಪ್ಪಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಆ ಲೇಕ್ನಲ್ಲಿ ಮುಳುಗಿದ ಸೋಲ್ಜರ್ಸ್ಗಳೆಲ್ಲ ಸ್ಕೈ ವರ್ಲ್ಡ್ಗೆ ಬರ್ತಾರೆ. ಸ್ಕೈ ವರ್ಲ್ಡ್ನಲ್ಲಿ ಮುಂಚೆನೇ ಇರ್ತಾರಲ್ಲ ಟ್ರೈ ಪೀಪಲ್ಸ್ಗಳು, ಅವರೆಲ್ಲರೂ ಪಾರ್ಟಿ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಣಿದಾಡ್ತಾ ಇರ್ತಾರಲ್ಲ, ಆ ಜಾಗಕ್ಕೆ ಬಂದುಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಂತೇಳಿ ನೋಡ್ತಾರೆ. ಅವಾಗ ಕಹೋರಿ ಅವ್ರನ್ನ ಅಬ್ಸರ್ವ್ ಮಾಡಿ ಇದೇ ರಾಕ್ಷಸರು ನಮ್ಮ ವಿಲೇಜ್ ಮೇಲೆ ದಾಳಿ ಮಾಡಿದ್ದು, ವಹಾತೆನೂ ಎಳ್ಕೊಂಡೋಗಿದ್ದು ಅಂತಂತೇಳಿ ಅವ್ರನ್ನೆಲ್ಲ ಹಿಡಿದು ಸರಿಯಾಗಿ ಹೊಡೆದು ಬಿಡ್ತಾಳೆ. ಇಲ್ಲೇ ಅವ್ರಿಗೆ ಅವ್ರಿಗಿರುವಂಥ ಪವರ್ಸ್ಗಳನ್ನೆಲ್ಲ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತಾಳೆ. ಅದನ್ನು ಇವರುಗಳೆಲ್ಲ ಫುಲ್ಲು ಪೊಟೆನ್ಷಿಯಲ್ನಿಂದ ಬಳಸ್ಕೊಳ್ತಾ ಇಲ್ಲ. ಅದೇ ಥರ ಈ ಪವರ್ಸ್ನೆಲ್ಲ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಈ ಸ್ಕೈ ವರ್ಲ್ಡ್ನಲ್ಲಿ ಮಜಾ ಮಾಡ್ತಾ ಇದ್ದಾರೆ, ಕಂಫರ್ಟಾಗಿ ಇಲ್ಲೇ ಇದ್ಬಿಟ್ಟಿದ್ದಾರೆ. ಆದರೆ ಇವ್ರ ಜನಗಳೆಲ್ಲ ಅಲ್ಲಿ ಸ್ಪೇನ್ ಸೈನಿಕರ ಹತ್ರ ಗುಲಾಮ್ರ ಥರ ಬದುಕ್ತಾ ಇದ್ದಾರೆ ಅಂತ. ನಿಮ್ಮೆಲ್ಲರಿಗೂ ನಿಮ್ಮ ಜನಗಳ ಮೇಲೆ ಪ್ರೀತಿ ಇದ್ದರೆ ನನ್ನ ಜೊತೆ ಬನ್ನಿ, ಅವ್ರ ವಿರುದ್ಧ ಫೈಟ್ ಮಾಡಿ ಅಂತಂತೇಳಿ ಆ ಸ್ಕೈ ವರ್ಲ್ಡ್ನಲ್ಲಿ ಏನು ಪೋರ್ಟಲ್ ಇರುತ್ತೋ ಅದನ್ನೇ ಅವಳಿಗಿರೋ ಟೆಲಿಕೆನೆಸಿಸ್ ಪವರ್ನಿಂದ ಹತ್ತಿರ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆ್ಯಕ್ಚುಲಿ ಅದು ವರ್ಕ್ ಆಗುತ್ತೆ. ಮತ್ತೆ ಅವಳ ವರ್ಲ್ಡ್ಗೆ ಅವಳು ವಾಪಸ್ ಬಂದುಬಿಟ್ಟು ಸ್ಪ್ಯಾನಿಷ್ ಸೈನಿಕರೆಲ್ಲ ಅವ್ರ ಜನಗಳನ್ನ ಎಳ್ಕೊಂಡು ಹೋಗ್ತಿರೋಂಥ ಶಿಪ್ಗಳ ಮೇಲೆ ದಾಳಿ ಮಾಡ್ತಾಳೆ. ಅವಳ ಜೊತೆ ಆ ಸ್ಕೈ ವರ್ಲ್ಡ್ನಲ್ಲಿ ಇದ್ದಂಥ ಅವ್ರ ಜನಗಳೆಲ್ಲ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ, ಅವ್ರ ಹಡಗುಗಳನ್ನೆಲ್ಲ ನಾಶ ಮಾಡಿ ಅವ್ರ ಜನರನ್ನ ರಕ್ಷಣೆ ಮಾಡ್ತಾರೆ. ಇಷ್ಟಕ್ಕೆ ಕತೆ ಎಂಡ್ ಆಗಲಿಲ್ಲ. ಆ ಪ್ರದೇಶನ ರೂಲ್ ಮಾಡ್ತಿದ್ದಂಥ ಸ್ಪೇನ್ನ ರಾಣಿ ಇಸ್ಬಿಲ್ಲಾ ಹತ್ರನೂ ಹೋಗಿ ಅವ್ರ ಜೊತೆ ಶಾಂತಿ ಒಪ್ಪಂದನ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ನಮ್ಮ ಜನಗಳನ್ನು ಫ್ರೀಯಾಗಿರೋದಕ್ಕೆ ಬಿಟ್ಟರೆ ನಾನು ಕೂಡ ನಿಮ್ಮ ಜನಗಳನ್ನು ಫ್ರೀಯಾಗಿರೋದಕ್ಕೆ ಬಿಡ್ತೀನಿ ಅಂತ. ಇದನ್ನು ಸಾಫ್ಟಾಗಂತೂ ಹೇಳಲಿಲ್ಲ, ಖಡಕ್ಕಾಗಿರೋ ವಾರ್ನಿಂಗ್ ಕೊಟ್ಟು ಅವಳು ಸಿಂಹಾಸನನೇ ಮುರಿದಾಕ್ಬಿಟ್ಟು ಒಪ್ಪಂದ ಮಾಡ್ಕೊಂಡಂಗೆ ಇರುತ್ತೆ. ಆದರೆ ನನಗಿಲ್ಲೊಂದು ಡೌಟ್ ಬಂತು, ಆ ಜಾಗಕ್ಕೆ ಬರಬೇಕಾದ್ರೂ ಕೂಡ ಅವಳು ಆ ಲೇಕ್ ಮತ್ತು ಸ್ಕೈ ವರ್ಲ್ಡ್ಗೆ ಇರುವಂಥ ಪೋರ್ಟಲ್ ಏನಿರುತ್ತೆ ಅದೇ ಥರದ ಪೋರ್ಟಲನ್ನು ಯೂಸ್ ಮಾಡಿಬಿಟ್ಟು ಬರ್ತಾಳೆ. ಅಂದರೆ ಅವಳಿಗೂ ಕೂಡ ಬೇರೆ ಬೇರೆ ಯೂನಿವರ್ಸ್ಗಳಿಗೆ ಪೋರ್ಟಲನ್ನು ಕ್ರಿಯೇಟ್ ಮಾಡುವಂಥ ಎಬಿಲಿಟಿ ಕೂಡ ಇದೆ ಅಂತ ಅನಿಸುತ್ತೆ. ಅಂದರೆ ಆ ಸ್ಕೈ ವರ್ಲ್ಡ್ನಲ್ಲಿ ಇದ್ದಂಥ ಅಷ್ಟೊಂದು ಪವರ್ಫುಲ್ ಪೀಪಲ್ಗಳಿಗಿನ್ನ ಕಹೋರಿನೇ ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಅದಕ್ಕೇ ಅವಳಿಗೆ ಈ ಸ್ಪೆಷಲ್ ಎಬಿಲಿಟಿ ಎಲ್ಲ ಇರ್ಬೋದು. ಓಕೆ, ಇದೆಲ್ಲ ಆಗ್ತಿದೆ ಅನ್ನೋವಾಗಲೇ ಕಹಾನಿಮೆ ಟ್ವಿಸ್ಟ್ ಅನ್ನೋ ಹಾಗೆ ಅಲ್ಲಿಗೆ ಡಾಕ್ಟರ್ ಸ್ಟ್ರೆಂಜ್ ಎಂಟ್ರಿ ಕೊಡ್ತಾನೆ. ಆ ಡಾಕ್ಟರ್ ಸ್ಟ್ರೆಂಜ್ ಬೇರೆ ಯಾರೂ ಅಲ್ಲ, ಲಾಸ್ಟ್ ಸೀಸನ್ನ ಕ್ಲೈಮ್ಯಾಕ್ಸ್ನಲ್ಲಿ ಕಿಲ್ ಮಾಂಗರ್ ಮತ್ತು ಅಲ್ಟ್ರಾನ್ ಇಬ್ಬರೂ ಕೂಡ ಪಾಕೆಟ್ ಯೂನಿವರ್ಸ್ನಲ್ಲಿ ಕೂಡ ಹಾಕಿರ್ತಾನಲ್ಲ, ಅದೇ ಸುಪ್ರೀಂ ಸ್ಟ್ರೇಂಜ್. ನಿಮ್ಮಿಬ್ಬರು ಒಪ್ಪಂದ ತುಂಬ ಚೆನ್ನಾಗಿದೆ, ಅದೇ ಥರ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಆದರೆ ಕಹೋರಿ, ನಿನ್ನ ಅವಶ್ಯಕತೆ ನಮಗೀಗ ತುಂಬ ಇದೆ ಅಂತಂತೇಳ್ಬಿಟ್ಟು ಹೇಳ್ತಾನೆ. ಇಷ್ಟಕ್ಕೆ ಈ ಎಪಿಸೋಡು ಎಂಡ್ ಆಗುತ್ತೆ. ಈ ಡಾಕ್ಟರ್ ಸ್ಟ್ರೇಂಜ್ ಕೇಮಿಯೋ ಒಂದು ಸಾಕು, ಈ ಸೀಸನ್ನ ಕ್ಲೈಮ್ಯಾಕ್ಸು ಇನ್ನೂ ನೆಕ್ಸ್ಟ್ ಲೆವೆಲ್ನಲ್ಲಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಲಾಸ್ಟ್ ಸೀಸನ್ನ ಕ್ಲೈಮ್ಯಾಕ್ಸ್ನಲ್ಲೇ ನಾವು ಅಂಥ ದೊಡ್ಡ ಪ್ರಾಬ್ಲಮನ್ನು ಡಾಕ್ಟರ್ ಸ್ಟ್ರೇಂಜ್ ಒಂದು ಪಾಕೆಟ್ ಯೂನಿವರ್ಸನ್ನು ಕ್ರಿಯೇಟ್ ಮಾಡಿ ಸಾಲ್ವ್ ಮಾಡಾಕಿದ್ದ. ಅಂಥ ಘಟಾನುಘಟಿ ಈಗ ಬಂದುಬಿಟ್ಟು ಕಹೋರಿ ಹೆಲ್ಪ್ ಕೇಳ್ತಾ ಇದ್ದಾನೆ ಅಂತಂತೇಳಿದರೆ ಅವನ ಕೈಲೂ ಕೂಡ ಸಾಲ್ವ್ ಮಾಡದಿರೋ ಅಂಥ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಅನಿಸುತ್ತೆ. ಅದು ಏನು ಎಂಥದ್ದು ಅವುಗಳೆಲ್ಲ ನಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗ್ಬೋದು. ಆ ಎಪಿಸೋಡ್ಗಳ ಕತೆ ಬಂದಾಗ ಮತ್ತೆ ಸಿಗೋಣ. ಈ ಎಪಿಸೋಡ್ನ ಕತೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.